ಹಲೋ ಗೈಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಫಸ್ಟ್ ಸೆಮಿಸ್ಟರ್ ಎಂಬಿಎಗೆ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ 2023 ಕ್ವೆಶ್ಚನ್ ಪೇಪರ್ ಅಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಒಂದು ಕ್ವೆಶ್ಚನ್ ಇದೆ ನೋಡಿ. ದ ಸೇಲ್ಸ್ ಟರ್ನ್ ಓವರ್ ಅಂಡ್ ಪ್ರಾಫಿಟ್ ಡ್ಯೂರಿಂಗ್ 2 ಇಯರ್ಸ್ ಫಾರ್ ಆಸ್ ಫಾಲೋಸ್. ಇಯರ್ ಸೇಲ್ಸ್ ಪ್ರಾಫಿಟ್, 2 ಇಯರ್ಸ್ ಪ್ರಾಫಿಟ್, 2 ಇಯರ್ಸ್ ಸೇಲ್ಸ್ ಕೊಟ್ಟಿದ್ದಾನೆ 2021. You are required to calculate PV ratio, sales required to earn a profit of 40,000, profit when sales are 12,000. See, moon question kelidane namge ellinda start madbeku nodi. Idu BNU question paper 2023 5 marks ge kelirunta question. Yav riti madodu nodi, first question ge answer mana PV ratio is equals to change in profit. ನೋಡಿ ಡೆಲ್ಟಾ ಅಂತ ಹೇಳಿದ್ರೆ ಚೇಂಜ್ ಅಂತ ಅರ್ಥ. ಚೇಂಜ್ ಇನ್ ಸೇಲ್ಸ್ ಇಂಟು 100 ಅಂದ್ರೆ 2 ವರ್ಷದ ಪ್ರಾಫಿಟ್ ಡಿಫರೆನ್ಸ್. ನೋಡಿ 2021 ಅಲ್ಲಿ ಪ್ರಾಫಿಟ್ 2,000 ಇದೆ, 2020 1,500 ಇದೆ. ದ ಡಿಫರೆನ್ಸ್ ಆಫ್ ಪ್ರಾಫಿಟ್ ಈಸ್ 500 ರುಪೀಸ್. ಅಂಡ್ ಸೇಲ್ಸ್ ಅಲ್ಲಿ ಡಿಫರೆನ್ಸ್ 16,021 ಅಲ್ಲಿ ಇದೆ, 20 14,000 ಇದೆ. ಸೊ 2,000 ರುಪೀಸ್ ಆಗುತ್ತೆ. ಇಂಟು 100 ಮಾಡಿದ್ರೆ ನೋಡಿ 5 1s 5 4s 1/4 ಅಂತ ಹೇಳಿದ್ರೆ 25% ಆಗುತ್ತೆ. ಈ ಪರ್ಸೆಂಟೇಜ್ ನ ನಾವು 0.25 ಅಂತ ಬೇಕಾದ್ರೂ ಇಡಬಹುದು. ಇದಾಗಿದ ತಕ್ಷಣ ಅವನು ಕ್ವಶನ್ ಅಲ್ಲಿ ಒನ್ ಪಾಯಿಂಟ್ ಅಂತ ಕೇಳಲಿಲ್ಲ, ಅದನ್ನ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಮಾಡಲಿಲ್ಲ ಅಂದ್ರೆ ನಮ್ಗೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ 2 ವರ್ಷದ ಪ್ರಾಫಿಟ್, 2 ವರ್ಷದ ಸೇಲ್ಸ್ ಕೊಟ್ಟಿದ್ದಾಗ ಫಸ್ಟ್ ಪಿ ವಿ ರೇಷಿಯೋ ಮಾಡಬೇಕು, ಎರಡನೇದು ಫಿಕ್ಸ್ಡ್ ಕಾಸ್ಟ್ ಕಂಪಲ್ಸರಿಯಾಗಿ ಮಾಡಲೇಬೇಕು. ಅವನು ಕೇಳಲಿ ಕೇಳದೆ ಹೋಗ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಹೆಂಗಿರುತ್ತೆ ಅದು ಅಂದ್ರೆ ಸೇಲ್ಸ್ ಇಂಟು ಪಿವಿ ರೇಷಿಯೋ ಮೈನಸ್ ಪ್ರಾಫಿಟ್. ಸರ್, ಯಾವ ವರ್ಷದ ಸೇಲ್ಸ್ ತಗೊಳ್ಬೇಕು, ಯಾವ ವರ್ಷದ ಪ್ರಾಫಿಟ್ ತಗೊಳ್ಬೇಕು? ನೋಡಿ, ಸೇಲ್ಸ್ ಮಾತ್ರ ಯಾವ ವರ್ಷದಾದ್ರೂ ತಗೊಳ್ಳಿ. ಯಾವ ವರ್ಷದ ಸೇಲ್ಸ್ ತಗೊಂಡಿರ್ತೀರಾ ಅದೇ ವರ್ಷದ ಪ್ರಾಫಿಟ್ ಅನ್ನ ತಗೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್, 16,000 2021 ಪ್ರಾಫಿಟ್ ಸೇಲ್ಸ್ ತಗೊಂಡಿದ್ದೀನಿ ಇಂಟು 25% ಮೈನಸ್ 2021 ಅಲ್ಲಿ ಪ್ರಾಫಿಟ್ 2,000 ಇದೆ. ಹಾಗಾದ್ರೆ ನೋಡಿ 25% ಆಫ್ 16,000 ಎಷ್ಟು ಬರುತ್ತೆ ನೀವೇ ಹೇಳಿ ನೋಡೋಣ. 25,000 16,000 ಇಂಟು 25% 4,000 ರೂಪಾಯಿ ಬರುತ್ತೆ. ಹಾಗಾದ್ರೆ 4,000 ರೂಪಾಯಿ ನಮಗೆ 4,000 ರೂಪಾಯಿ ಅಲ್ಲಿ 2,000 ಮೈನಸ್ ಮಾಡಿದ್ರೆ ಇನ್ನ 2,000 ರೂಪಾಯಿ ಫಿಕ್ಸ್ಡ್ ಕಾಸ್ಟ್ ಬರುತ್ತೆ. ಅಲ್ಲಿಗೆ ನಮ್ಗೆ ಪಿ ವಿ ರೇಷಿಯೋ ಬಂತು, ಹಾಗೆ ಫಿಕ್ಸ್ಡ್ ಕಾಸ್ಟ್ ಬಂತು. ಮೂರನೇ ಕ್ವಶನ್ ಅಥವಾ ಇಲ್ಲಿ ಎರಡನೇ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 40,000. ನೋಡಿ, 40,000 ರುಪೀಸ್ ಪ್ರಾಫಿಟ್ ಬೇಕಾದ್ರೆ ಎಷ್ಟು ರೂಪಾಯಿ ಎಷ್ಟು ಸೇಲ್ಸ್ ಮಾಡಬೇಕು? ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ನೋಡಿ, ನಮಗೆ ಸೇಲ್ಸ್ ಎಷ್ಟು ಅಂತ ಗೊತ್ತಿಲ್ಲ, ಫಿಕ್ಸ್ಡ್ ಕಾಸ್ಟ್ 2,000 ಅಂತ ಹೇಳಿದ್ದಾನೆ, ಪ್ರಾಫಿಟ್ ನಮಗೆ 40,000 ರುಪೀಸ್ ಬೇಕಂತೆ, ಪಿ ವಿ ರೇಷಿಯೋ 0.25 ಅಂತ ಅನ್ಕೋಣ. ಹಾಗಾದ್ರೆ 42,000 ರುಪೀಸ್ ಅಲ್ಲಿ 42,000 ಡಿವೈಡೆಡ್ ಬೈ 0.25 ಮಾಡಿದ್ರೆ ನಮಗೆ 1,68,000 ಬರುತ್ತೆ. 1,68,000 ಬರುತ್ತೆ. ಆಕ್ಚುಲ್ ಆಗಿ ಈ ಕ್ವಶನ್ ರಾಂಗ್ ಇದೆ. ಏನ್ ಕರೆಕ್ಟ್ ಆಗಿರೋ ಕ್ವಶನ್ ಅಂದ್ರೆ ಪ್ರಾಫಿಟ್ 40,000 ಬದಲು ಪ್ರಾಫಿಟ್ 4,000 ಆಗಿದೆ. ಯಾಕೆಂದ್ರೆ 2,000 ಪ್ರಾಫಿಟ್ ಇದ್ದಾಗ ನೋಡಿ, 2,000 ಪ್ರಾಫಿಟ್ ಇದ್ದಾಗ 16,000 ರೂಪಾಯಿ ಸೇಲ್ಸ್ ಆಗಿತ್ತು, 4,000 ರೂಪಾಯಿ ಪ್ರಾಫಿಟ್ ಇದ್ದಾಗ ಹೇಗೆ ಅಂತ ಕೇಳಬೇಕಾಗಿತ್ತು. ಅವನು 1,000 ಜಾಸ್ತಿ ಮಾಡಿಬಿಟ್ಟಿದ್ದಾನೆ. ಜಸ್ಟ್ ಸುಮ್ಮನೆ ತೋರಿಸ್ತೀನಿ, 4,000 ಆಗಿದ್ದಾಗ ಹೇಗೆ ಅಂತ ಹೇಳಿ ಡಿವೈಡೆಡ್ ಬೈ 0.25. ಆಗ ನಮಗೆ ಸೇಲ್ಸ್ ಹೆಚ್ಚು ಕಡಿಮೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ.
6,000 ಡಿವೈಡೆಡ್ ಬೈ 0.25 ಮಾಡಿದ್ರೆ 24,000 ರೂಪಾಯಿ ಆಗುತ್ತೆ. ಸೇಲ್ಸ್ 24,000 ನೋಡಿ, 2,000 ಪ್ರಾಫಿಟ್ ಇದ್ದಾಗ 14,000 ಸೇಲ್ಸ್ ಇತ್ತು. ಪ್ರಾಫಿಟ್ ಜಾಸ್ತಿ ಆದಾಗ ಖಂಡಿತ ಸೇಲ್ಸ್ ಕೂಡ ಜಾಸ್ತಿ ಆಗಿರುತ್ತೆ. ಹಾಗೆ ಇನ್ನೊಂದು ಕ್ವಶನ್, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 12,000. ನೋಡಿ, 12,000 ರುಪೀಸ್ ಪ್ರಾಫಿಟ್ ಇದ್ದಾಗ, ಸಾರಿ 12,000 ರುಪೀಸ್ ಸೇಲ್ಸ್ ಇದ್ದಾಗ ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, 14,000 ರೂಪಾಯಿ ಸೇಲ್ಸ್ ಇದ್ದಾಗ 1,500 ರೂಪಾಯಿ ಪ್ರಾಫಿಟ್, 14,000 ಪ್ರಾಫಿಟ್ ಇದ್ದಾಗ ಸೇಲ್ಸ್ ಇದ್ದಾಗ 2,000 ಪ್ರಾಫಿಟ್. ಇವನೇನ್ ಕೇಳ್ತಿದ್ದಾನೆ, ಇದ್ರ ಮಧ್ಯದಲ್ಲಿ ಅಂದ್ರೆ 12,000 ಸೇಲ್ಸ್ ಇದ್ದಾಗ ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದಾರೆ. ಅದಕ್ಕೂ ಕೂಡ ಸೇಮ್ ಅದೇ ಫಾರ್ಮುಲಾನೇ ಹಾಕಿ ಏನಂತ, ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ನೋಡಿ, ಸೇಲ್ಸ್ 12,000 ಇದ್ದಾಗ, ಫಿಕ್ಸ್ಡ್ ಕಾಸ್ಟ್ 2,000 ಇದ್ದಾಗ ಪ್ರಾಫಿಟ್ ಎಷ್ಟು ಅಂತ ಗೊತ್ತಿಲ್ಲ, ಪಿ ವಿ ರೇಷಿಯೋ ಮಾತ್ರ 0.25. ಏನೂ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 12,000 × 2,000 = 2,000. 1 × + DP = ಡಿಸೈರ್ಡ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 0.25 × 12,000. ನೋಡಿ, 0.25 × 12,000 ಮಾಡಿದ್ರೆ ನಮಗೆ 3,000 ರೂಪಾಯಿ ಬರ್ತಾ ಇದೆ. ಹಾಗಾದ್ರೆ ಡಿಸೈರ್ಡ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 3,000 ಹಾಗೆ ಇತ್ತು, ಇದು +2,000 ಈ ಕಡೆ ಬಂದ್ರೆ -2,000 ಆಗುತ್ತೆ. ಹಾಗಾದ್ರೆ ಡಿಸೈರ್ಡ್ ಪ್ರಾಫಿಟ್ 1,000 ರುಪೀಸ್ ಆಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿದೆ ನಾವು ಮಾಡೋದು, ಯಾಕೆಂದ್ರೆ ಸೇಲ್ಸ್ 14,000 ಇದ್ದಾಗ 1,500 ಪ್ರಾಫಿಟ್, 12,000 ಇದ್ದಾಗ 1,000 ರೂಪಾಯಿ ಪ್ರಾಫಿಟ್, 14,000 ಪ್ರಾಫಿಟ್ ಇದ್ದಾಗ 2,000 ರೂಪಾಯಿ ಪ್ರಾಫಿಟ್. ನಾವು ಮಾಡಿರೋದು 100% ಸರಿಯಾಗಿದೆ. ಇದು 2023 BNE ಕ್ವೆಶ್ಚನ್ ಪೇಪರ್ ಫಾರ್ 5 ಮಾರ್ಕ್ಸ್.